ಕರ್ನಾಟಕ ರಣಜಿ ತಂಡದ ರೈಸಿಂಗ್ ಸ್ಟಾರ್ ಕರುಣ್ ಅಯ್ಯರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಕರುಣ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಮೂರು ಹ್ಯಾಟ್ರಿಕ್ ಸೆಂಚುರಿ ಹೊಡೆದ್ರಿ, ಏನು ಮೈಂಡಲ್ಲಿ ಇಟ್ಕೊಂಡು ಹೋಗ್ತೀರಾ ನೀವು ಕ್ರೀಸ್ಗೆ ಹೋಗ್ಬೇಕಾದ್ರೆ? ಮೈಂಡಲ್ಲಿ ಜಾಸ್ತಿ ಏನೂ ಇಟ್ಕೊಳ್ಳಲ್ಲ, ಜಸ್ಟ್ ಬ್ಲ್ಯಾಂಕ್ ಆಗಿರ್ತೀನಿ ಮೈಂಡು. ಪ್ಲಸ್ ನನ್ನ ಪ್ರೋಸೆಸ್ ಏನಿದೆ ಅದು ಯೋಚನೆ ಮಾಡ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ 3 ಮ್ಯಾಚಸ್ ಅಂದರೆ ನಾನು ಜಸ್ಟ್ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಕ್ರೀಸಲ್ಲಿ, ಪೇಷನ್ಸ್ ಇಟ್ಕೊತೀನಿ, ಜಾಸ್ತಿ ವರಿ ಮಾಡಲ್ಲ. ಎಷ್ಟು ರನ್ಸ್ ಬಂದಿದೆ, ಹೆಂಗೆ ಬರ್ತಾಯಿದೆ, ಹೆಂಗೆ ಬರುತ್ತೆ ಅಂತ ಯೋಚನೆ ಮಾಡಲ್ಲ. ಜಸ್ಟ್ ಒಂದು ಬಾಲ್ ಹೆಂಗೆ ಬರುತ್ತೆ ಹಂಗೆ ಆಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೀವಿಷ್ಟು ಇಂಥ T20 ಒನ್ ಡೇ ಇಂಥ ಟೈಮಲ್ಲೂ ಎಷ್ಟು ಕೂಲಾಗಿ ಆಡ್ತಾ ಇರ್ತೀರ, ಸೊ ಯಾರು ನಿಮಗೆ ಇನ್ಸ್ಪೈರೇಷನ್ ಬ್ಯಾಟಿಂಗ್? ನನ್ನ ಇನ್ಸ್ಪಿರೇಷನ್ ನೋಡಿದ್ರೆ ನಾನು ಸ್ಟಾರ್ಟ್ ಮಾಡಿದಕ್ಕಿಂತ ನಂದು ಬೆಸ್ಟ್ ಅಂದರೆ ಫೇವ್ರೆಟ್ ಪ್ಲೇಯರ್ ಸಚಿನೇ ಇದ್ದರು ಸ್ಟಾರ್ಟ್ ಮಾಡಿದಾಗ್ಲೂ. ಅದಾದಮೇಲೆ ಸಚಿನ್ನು, ಡ್ರಾವಿಡು, ಇವಾಗ ವಿರಾಟ್ ಕೊಹ್ಲಿ ಎಲ್ಲ ನೋಡ್ತೇನೆ. ಜಸ್ಟ್ ಅವ್ರು ಹೆಂಗೆ ಆಡ್ತಾರೆ ಅಂತ ಎಲ್ಲ ನೋಡ್ತಾ ಇದ್ದೀನಿ, ಟಿ ವಿ ತುಂಬ ನೋಡ್ತೀನಿ ನಾನು ಅವ್ರು ಹೆಂಗೆ ಆಡ್ತೀನಿ ಅಂತ. ಸೊ ಹೇಗೆ ಅನಿಸುತ್ತೆ ಮೂರು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಿದ್ದು, ಅದರಿಂದ ಟೀಮ್ಗೂ ತುಂಬ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ನೀವು ಫಸ್ಟ್ ಸೀಸನಲ್ಲಿ, ಸೊ ಫೀಲಿಂಗ್ ಹೆಂಗಿದೆ? ಫೀಲಿಂಗ್ ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ನನ್ನ ಫಸ್ಟ್ ಸೀಸನ್ ಇದೆ ಇದು. ಪ್ಲಸ್ ನಮ್ಮ ಫಸ್ಟ್ ಸೀಸನಲ್ಲೇ ನಾನು ಅಂದರೆ ಫೈನಲ್ಸಲ್ಲಿ ಹೋಗಿದ್ದೀವಿ ನಾವು, ಆ್ಯಂಡ್ ಪ್ಲಸ್ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಆ ಥರ ಒಂಥರ ಸ್ಪೆಷಲ್ ಫೀಲಿಂಗ್ ಇದೆ. ನೀವು ಕ್ರೀಸ್ಗೆ ಹೋದಾಗ ನಿಮ್ಮ ಡ್ರೆಸ್ಸಿಂಗ್ ರೂಮಲ್ಲಿರ್ಬೋದು, ಯಾವ ರೀತಿ ಪ್ಲೇಯರ್ಗಳು ನಿಮಗೆ ಒಂದು ಈ ವಿಷಯ ಹೇಳ್ತಾರೆ, ಮತ್ತು ಯಾವ ರೀತಿ ನಿಮ್ಗೆ ಬೂಸ್ಟ್ ಮಾಡ್ತಾರೆ? ಎಲ್ಲರೂ ಚೆನ್ನಾಗಿ ಕಾನ್ಫಿಡೆನ್ಸ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ಸ್ತಾರೆ. ಸೊ ಈಗ ಮೂರು ಸೆಂಚುರಿ ಹೊಡೆದ್ರಿ, ಮೂರು ಸೆಂಚುರಿ ಹೊಡೆದ್ರೆ ಯಾವ್ದು ನಿಮ್ಮದು ಬೆಸ್ಟ್ ಒನ್ನು, ಮತ್ತು ಯಾಕೆ ಅಂತ? ಬೆಸ್ಟ್ ಒನ್ ನೋಡಿದ್ರೆ ನನ್ನ ಪ್ರಕಾರ ಯು ಪಿ ಮೇಲೆ ಹೊಡೆದಿದ್ದು. ಸಿಟುವೇಷನ್ ಟೈಟ್ ಆಗಿತ್ತು, ನಾನು ಹೋದಾಗ 15-3 ಇತ್ತು. ನನ್ನ ಸಿಟುವೇಷನ್ ಪ್ರಕಾರ ಅದು ಬೆಸ್ಟ್ ಒನ್ ಅಂತ ಅನಿಸ್ತು. ನಿಮಗೆಲ್ಲ ಒಂದು ಸ್ವಲ್ಪ 1.5 ವರ್ಷ ನಾವು ಸುಮ್ಮನೆ ವೇಟ್ ಮಾಡಿಬಿಟ್ಟೆ, ಇಲ್ಲಾಂದಿದ್ರೆ ಇನ್ನೊಂದು 10 ಸೆಂಚುರಿ ಹಾಕೋಬಿಡ್ಬೋದಾಗಿತ್ತು ಒಂದು ಸೀಸನಲ್ಲಿ. ಒಳ್ಳೆ ಪ್ಲೇಯರ್, ಬೆಸ್ಟ್ ಪ್ಲೇಯರ್ ಅನ್ನೋದಲ್ಲಿ IPLಲ್ಲಿ ಒಂದು ಒಳ್ಳೆ ಚಾನ್ಸ್ ಸಿಕ್ತಿತ್ತು ಅನಿಸ್ತಿರಲ್ಲ? ಆ ಥರ ಏನೂ ಇಲ್ಲ, ಅಂದರೆ ಯಾವಾಗ ಸಿಗುತ್ತಾ ಹೊಡಿಬೇಕಂತ ಇತ್ತು ಮನಸ್ಸಲ್ಲಿ, ಆ ಥರ ಏನು ಮನಸ್ಸಲ್ಲಿರಲಿಲ್ಲ. ಸೊ ನಿಮ್ಮ ಕೋಚು ಮತ್ತು ನಿಮ್ಮ ಕ್ಯಾಪ್ಟನ್ನು ಯಾವ ರೀತಿ ನಿಮ್ಮ ಜೊತೆ ನಿಮ್ಮ ಆಟವನ್ನು ಇದು ಮಾಡ್ತಾಯಿದ್ದಾರೆ, ಮತ್ತು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹೈದರಾಬಾದ ಟೀಮ್ ಆಡ್ತಾ, ಹೈದರಾಬಾದಲ್ಲಿ ಆಡ್ತಾಯಿದ್ದಾರೆ, ಮಹಾರಾಷ್ಟ್ರದ ಮೇಲೆ ಅದಕ್ಕೆ? ನಮ್ಮ ಕೋಚು ಕ್ಯಾಪ್ಟನ್ ಫುಲ್ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆ, ಎಲ್ಲ ಫುಲ್ ಎಲ್ಲ ಪ್ಲೇಯರ್ಸ್ಗಳು ಜೂನಿಯರ್ಸ್ಗೆ, ದಟ್ ಹೆಂಗೆ ಬೇಕಂದ್ರೆ ಆಡಿ ನೀವು, ಜಸ್ಟ್ ಯೋಚನೆ ಮಾಡ್ಕೊಂಡು ಆಡಿ, ಟೀಮ್ಗೆ ಆಡಿ, ಅಷ್ಟೇ ಅಷ್ಟೇ ಹೇಳಿದಾರೆ ಅವರು. ಆ್ಯಂಡ್ ಮಹಾರಾಷ್ಟ್ರ ನೋಡಿದ್ರೆ ಚೆನ್ನಾಗಿ ಆಡ್ತಾಯಿದ್ದಾರೆ, ಫೈನಲ್ ಬರಬೇಕಂದ್ರೆ ಚೆನ್ನಾಗಿ ಆಡಲೇಬೇಕು ಎಲ್ಲ ಟೀಮ್, ಅದಕ್ಕೆ ನಾವು ಫುಲ್ ಕಷ್ಟ ಬಿಡ್ತೀವಿ ಗೆಲ್ಲಕ್ಕೆ. ಓಕೆ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಏನು ಹೇಳೋದಂದರೆ, ಕರುಣ್ ನಾಯರ್ ಅವರು ಹೇಳೋ ಪ್ರಕಾರ ನಾವು ತುಂಬ ಚೆನ್ನಾಗಿ ಆಡ್ತಾ ಇದೀವಿ, ಮತ್ತು ಒಂದು ಟೀಮ್ ಸಿಂಗ್ ಎಲ್ಲ ಟೀಮಾಗಿ ಆಡ್ತಾ ಇದೀವಿ, ಸೊ ಹಾಗಾಗಿ ನಾವು ತುಂಬ ಫೈನಲ್ ಬಂದಿದ್ದೀವಿ, ಮತ್ತು ಫೈನಲ್ ತುಂಬ ಒಳ್ಳೆ ಪ್ರದರ್ಶನ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಂಪ್ ಪರ್ಸನ್ ಯುಗಂಧರ್ ಜೊತೆ ರವಿ, ಎಸ್ ಸುವರ್ಣ ನ್ಯೂಸ್.